ನಮಸ್ಕಾರ ಕರ್ನಾಟಕ. ಮನುಷ್ಯನ ಮೇಲೆ ಪ್ರಾಬ್ಲಮ್ ಇರ್ತದೆ, ಟೈಮ್ ಕೊಟ್ರೆ ಎಲ್ಲಾ ಚೇಂಜ್ ಆಯ್ತಾ ಇರ್ತದೆ. ಇಟ್ಕೋಬೇಡಿ, ಯಾರು ನಕ್ಸಕ್ ಬರ್ತಿದೆ ಮತ್ತೆ ಇನ್ಯಾಕ್ತಡ. ಶುರು ಮಾಡೋಣ ನಮ್ಮ ನಗುವಿನ ಪೇಟೆ, ಜೊತೆಗಿತ್ತಾನೆ ಈ ಕೆ ಆರ್ ಪೇಟೆ. ಈಗ ನಮ್ಮ ಕಾಮಿಡಿ ಗ್ಯಾಂಗ್ಸ್ ವೇದಿಕೆಯಲ್ಲಿ ಮೂರು ಮಹಾರಥಿಗಳನ್ನ ಕರೆಯುವಂತ ಸಮಯ. ನಮ್ಮ ಮೊದಲನೇ ಜಡ್ಜ್, ಇವರು ಚಂದ್ರ, ಹಾಗಂತ ಚಂದ್ರ ಲೋಕದಿಂದ ಬಂದವರಲ್ಲ. ಇವರು ಮುಖ್ಯಮಂತ್ರಿ, ಹಾಗಂತ ಒಂದ್ಸಲನು ಸಿಎಂ ಆದವರಲ್ಲ. ಇವರು ಜಡ್ಜ್, ಯಾವ ಕೋರ್ಟಿಗೂ ಅಲ್ಲ. ಇವರೇ ನಮ್ಮ ಕಾಮಿಡಿ ಗ್ಯಾಂಗ್ಸ್ ನ ಮೊದಲನೇ ಜಡ್ಜ್, ಆಲ್ ಟೈಮ್ ಮುಖ್ಯಮಂತ್ರಿ, ಸ್ಮೈಲ್ ಮಿನಿಸ್ಟರ್, ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್. ಈ ವೇದಿಕೆಗೆ ಬಂದಿದ್ದೀರಾ, ನಿಮಗೇನ್ ಅನಿಸ್ತಿದೆ? ನಾನು ಒಂದು ಘಟನೆ ಹೇಳ್ತೀನಿ, ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಿ, ಕಟ್ ಮಾಡೋದಾದ್ರೆ ಕಟ್ ಮಾಡಿ. ಇಲ್ಲ ಚಂದ್ರಣ್ಣ, ನೀವ್ ಹೇಳೋ ಪ್ರತಿಯೊಂದು ಪದನು ನಾವ್ ಇಟ್ಕೋತೀವಿ. ಅಷ್ಟು ಹೇಳ್ತೀನಿ, ಇಷ್ಟು ಹಾಕಲ್ಲ. ಚಂದ್ರಣ್ಣ, ನಮ್ಮ ವೇದಿಕೆಗೆ ಸ್ವಾಗತ. ನಿಮ್ಮನ್ನ ಈಗ ನಿಮ್ಮ ಅಡ್ಡ ಕಡೆ ಕಳಿಸ್ತಾ ಇದ್ದೀನಿ. ಕೊನೆಯದಾಗಿ ನಿಮ್ ಸ್ಟೈಲ್ ಅಲ್ಲಿ ಹೇಳ್ಬಿಡಿ. ಹೇಳಿ ವಿಕ್ಕಿಪುರ. ಹಾ, ನೆಕ್ಸ್ಟ್. ಓಕೆ, ಈಗ ನಮ್ಮ ಎರಡನೇ ಜಡ್ಜ್ ನ ಕರೆಯುವಂತ ಸಮಯ. ಇವರು ಇಡೀ ಕರ್ನಾಟಕಕ್ಕೆ ಲೂಸ್ ಮೋಷನ್ ಟ್ಯಾಬ್ಲೆಟ್ ಕೊಟ್ಟ ಸುಂದರಿ. ಇವರು ಇಡೀ ಕರ್ನಾಟಕಕ್ಕೆ ಲೂಸಿಯಾ ಟ್ಯಾಬ್ಲೆಟ್ ಕೊಟ್ಟ ಸುಂದರಿ. ಯಾವುದೇ ಪಾತ್ರ ಕೊಟ್ಟರು ಪರಂಗಿಕಾಯಿ ಪ್ರವೇಶ ಮಾಡೋ ಮಹಾ ನಟಿ ಶಿರೋಮಣಿ. ಇವರೇ ನಮ್ಮ ಶ್ರುತಿ ಹೀರೋಯಿನ್. ಹರಿಹರನ ಸಖತ್ತಾಗಿತ್ತ ಶಿವು. ಏನ್ ಮೇಡಮ್, ನೀವು ಹಿಂಗ್ ಬಂದ್ರಿ, ನಾವ್ ಇನ್ನು ನಿಮಗೆ ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ. ಹೌದಾ? ಬೇರೆನಾ? ನಾನ್ ರೆಡಿ ಶಿವು, ನಾನ್ ರೆಡಿ. ಮತ್ತೆ ಕಡ ಬರ್ಲಿ. ಪ್ರಾಪರ್ಟಿ ಈಶಾ, ಪ್ರಾಪರ್ಟಿ ಕೊಡ್ರಪ್ಪ. ಪ್ರಾಪರ್ಟಿ ಕೊಡ್ರಪ್ಪ. ಇಲ್ಲಿ ಆಂಕರಿಂಗು ನಾನೇ ಮಾಡ್ಬೇಕು, ಪ್ರಾಪರ್ಟಿನೂ ನಾನೇ ತಂದು ಇಡ್ಬೇಕು. ಏ ಹುಡುಗರ ಕೈಯ ಕೈಯ ಕೈ ಅಂತ ಸುಮ್ಮನೆ. ಮೇಡಮ್ ರೆಡಿ ಶಿವ. ಮೇಡಮ್ ಇದು ಸ್ಮೈಲ್ ಚೊಂಬು, ನೀವು ಇದನ್ನ ಒದ್ದು ಒಳಗಡೆ ಬರ್ಬೇಕು. ಓಕೆ ಶಿವ. ರೆಡಿನಾ? ರೆಡಿ ಶಿವ. ನಗುವಿನ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಸ್ವಾಗತ, ಸುಸ್ವಾಗತ. ಯಾಕೆ ಶಿವ? ಮೇಡಮ್ ನೀವು ಬಲಗಾಲಿಂದ ಒದ್ದು ಬಲಗಾಲಿಟ್ಟು ಬರ್ಬೇಕು. ನಾನೇನಿಟ್ಟೆ? ಎಡಗಾಲಿಂದ ಮಾಡಿದ್ರು. ಸಾರಿ ಶಿವ, ಸಾರಿ ಶಿವ, ಸಾರಿ ಸಾರಿ. ಓಕೆ, ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಸ್ವಾಗತ. ಏನು? ಓಕೆ, ಅದನ್ನ ಅದನ್ನ. ನಗುವಿನ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಸ್ವಾಗತ, ಸುಸ್ವಾಗತ. ಕಾಮಿಡಿ ಗ್ಯಾಂಗ್ಸ್ಗೆ ಆಲ್ ದ ಬೆಸ್ಟ್. ಸೂಪರ್ ಸೂಪರ್ ಸೂಪರ್, ಬರ್ರಿ ಜೋರಾದ. ಸಖತ್ತಾಗಿತ್ತು ಶಿವ, ಸಖತ್ತಾಗಿತ್ತು ಮೇಡಮ್. ಓಕೆ ಶ್ರುತಿ ಅವರೇ, ಈ ಕಾಮಿಡಿ ಗ್ಯಾಂಗ್ ವೇದಿಕೆಯಲ್ಲಿ ನೀವೇನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ. ನಿಮ್ಮನ್ನ ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಈಗ ನಿಮ್ಮನ್ನ ನಿಮ್ಮ ಅಡ್ಡ ಕಡೆ ಕಳಿಸ್ತಾ ಇದ್ದೀನಿ, ಅಡ್ಡಕ್ಕೋಗಿ.
ಹಾ.